ಚೆನ್ನಾಗಿದ್ದೀರಾ? ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ ಮಜಾ ಟಾಕೀಸ್ಗೆ. ಬನ್ನಿ ಕೂತ್ಕೊಳ್ಳಿ. ನಮ್ಮ ಮನೆ ಚಿಕ್ಕದು, ಮನ್ಸ್ ದೊಡ್ಡದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾ, ಎಸ್ ಹೇಳಿಪ್ಪ, ನಿಮ್ಮ ಪಿಕ್ಚರ್ ಅಲ್ಲಿ ಏನ್ ದಬಾಕಿದೀರಾ? ವಾಟ್ ಇಸ್ ಯುವರ್ ಸಿನಿಮಾ ಆಲ್ ಅಬೌಟ್? ಈ ಸಿನಿಮಾದಲ್ಲಿ ನಾನೊಂದು ಹಳ್ಳಿ ಹುಡುಗನ ಪಾತ್ರ ಮಾಡಿದ್ದೀನಿ. ಅಲ್ಲಿಂದ ಕತೆ ಅಲ್ಲೇ ಆಕ್ಚುಲಿ ಕತೆಗಳಲ್ಲಿ ನಡೆಯುವ. ರಶ್ಮಿಕಾ ನಿಮ್ಮ ಹೆಂಡತಿನ? ರಶ್ಮಿತ್. ಹಾ, ರಶ್ಮಿತಾ, ತಾವು ಗಾರ್ಮೆಂಟ್ಸ್ ಅಲ್ಲಿ ಏನೇನು ಹೊಲಿತಾ ಇದ್ರಿ, ಏನೇನು ದಬಾಕಿದ್ರೆ ಹೇಳಿ ಸ್ವಲ್ಪ. ಆಕ್ಚುಲಿ ನನಗೆ ಸ್ಟಿಚಿಂಗ್ ಬರ್ತಿರಲಿಲ್ಲ, ನಂದು ಅಲ್ಲಿ ಗಾರ್ಮೆಂಟ್ಸ್ಗೆ ಹೋಗಿ ನಾನು ಸ್ಟಿಚಿಂಗ್ ಕಲ್ತಿದ್ದೀನಿ ಸರ್. ಈಗ ಫುಲ್ ಎಕ್ಸ್ಪರ್ಟ್ ನಾನೀಗ ಸ್ಟಿಚ್ ಮಾಡೋದ್ರಲ್ಲಿ. ನಿಮಗೂ ಕೇಳಿ ಮಾಡ್ಕೊಡ್ತೀನಿ. ಓಹೋ, ನಮಗೆ ಆಗಬಹುದು ಆಗಬಹುದು. ಅವ್ರು ಆಲ್ರೆಡಿ ಮಿಸ್ಟರ್ ಲೋಕೇಶ್ ನಂದು ಮೆಷರ್ಮೆಂಟ್ ತಗೊಳಕ್ಕೆ ಇವನು ಎಪಿಸೋಡ್ ಮುಗಿಯೋರ್ಗೂ ಇಲ್ಲ. ನಿಮಗ ತಾವು ಇದರಲ್ಲಿ ಏನ್ ದಬಾಕಿದ್ದೀರಾ? ನಾನು ಗಾರ್ಮೆಂಟ್ಸ್ ಅಲ್ಲಿ ಏನು ಇರಲ್ಲ, ನಂದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಗಾರ್ಮೆಂಟ್ಸ್ ಏನು ಇರಲ್ವಾ? ಗಾರ್ಮೆಂಟ್ಸ್ ಅಲ್ಲಿ ನಾನು ಇರಲ್ಲ. ಗಾರ್ಮೆಂಟ್ಸ್ ಏನು ಇರಲ್ಲ ಅಂದ್ರೆ ನಂಗೆ ಭಯ ಆಯ್ತು. ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಅಲ್ಲಿ ಅವ್ರು ಇರಲ್ಲ, ಪಿಕ್ಚರ್ ಅಲ್ಲಿ ಇದಾರೆ. ಪಿಕ್ಚರ್ ಅಲ್ಲಿ ಇದಾರೆ. ಕೃಷ್ಣ ಗಾರ್ಮೆಂಟ್ಸ್ ಅಲ್ಲಿ ಇರ್ತಾರೆ. ಕೃಷ್ಣ ಗಾರ್ಮೆಂಟ್ಸ್ ಅಲ್ಲಿ ಇರ್ತೀನಿ, ಬಟ್ ಗಾರ್ಮೆಂಟ್ ಫ್ಯಾಕ್ಟರಿ ಅಲ್ಲಿ ಇರಲ್ಲ. ಓಕೆ, ಎಲ್ಲಿರ್ತೀರಾ ಮತ್ತೆ? ನನ್ನ ಕ್ಯಾರೆಕ್ಟರ್ ನ ಸದ್ಯಕ್ಕೆ ರಿವೀಲ್ ಮಾಡೋ ಹಾಗಿಲ್ಲ. ಓ ಅಲ್ಲ, ಬಟ್ ವಾಟ್ ಡಸ್ ಯುವರ್ ಕ್ಯಾರೆಕ್ಟರ್ ಡು? ಅದನ್ನೇ ರಿವೀಲ್ ಮಾಡೋಕ್ಕಾಗಲ್ಲ. ನಿಮ್ ತಂದೆಯವರು ಈ ತರ ರಜನಿಕಾಂತ್ ಫ್ಯಾನ್ ಆಗಿರೋದಕ್ಕೆ ಹಿಂಗ್ ಇಟ್ಟಿದಾರ? ರಜನಿಕಾಂತ್ ದೊಡ್ಡ ಇತಿಹಾಸ ಇದೆ. ರಾತ್ರಿ, ರಜನಿ ಅಂದ್ರೆ ರಾತ್ರಿ, ಕಾಂತ ಅಂದ್ರೆ ಅಧಿಪತಿ, ಒಡೆಯ, ಚಂದ್ರ ಅಂತಾಗತ್ತೆ. ಸೊ ರಜನಿಕಾಂತ್ ಅಂತ. ಹಂಗಂದ್ರೆ ನೀವು ರಜನಿಕಾಂತ್ ಅಂತ ಇಟ್ಕೋ. ಯಾಕಂದ್ರೆ ಅವ್ರಂತರ ಕೃಷ್ಣನ್ ತರ ಗಾರ್ಮೆಂಟ್ಸ್ ಏನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಈ ಸಿನಿಮಾದಲ್ಲಿ ನಾನೊಬ್ಬ ಕಾಮಿಡಿಯನ್ನು, ಅಂದ್ರೆ ಒಂದು ಹಳ್ಳಿನಲ್ಲಿ ಇರೋಂತ ಒಬ್ಬ ಪೋಲಿ ಹುಡುಗ. ಅವಂದು ಯಾವ ತರ ನೇಟಿವಿಟಿ ಅಂತಂದ್ರೆ, ಯಾರು ಸಿಗ್ತಾರೋ ಅವ್ರನ್ನ ಪಟಾಯಿಸ್ಕೊಂಡು ಹೋಗ್ತಾ ಇರೋದಷ್ಟೇ. ನಿಮ್ ಕ್ಯಾರೆಕ್ಟರ್ ಹೇಳಿ ಸರ್. ಎಸ್ಕೇಪ್ ಸ್ಟಾರ್ ಸರ್, ನಾನು ಇದ್ರಲ್ಲಿ ಒಂದು ಪಿ ಸಿ ಪಾತ್ರ ಮಾಡಿ. ಲಡ್ಡು ಲಡ್ಡು ಇದನ್ನ ರಸಗುಲ್ಲ ತರ ಕಾಣಿಸ್ತಾ ಇದ್ದಾನೆ. ನೀವು ಅಷ್ಟೇ ನೋಡಿ, ಫುಲ್ ರಸಗುಲ್ಲ ತರನೇ ಇದೆ. ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನೆಗೆಟಿವ್ ವಿಲನ್ ಆಗಿ ಮಾಡ್ತಾ ಇದೀನಿ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ನನಗೆ ತುಂಬಾ ಭಯ ಆಗ್ತಾ ಇರೋದು, ಒಂದು ನಮ್ಮ ತಾಯಿ ಸಿನಿಮಾ ನೋಡಿ ಏನ್ ಹೇಳ್ತಾರೆ ಅಂತ. ಅದೊಂದು ತುಂಬಾ ಭಯ ಇದೆ. ಬಿಕಾಸ್ ಹಾರ್ಡ್ ಕೋರ್ ನೆಗೆಟಿವ್ ಕ್ಯಾರೆಕ್ಟರ್. ಒಂದು ಸ್ವಲ್ಪ ಹೇಳಿ ಒಂದು ಕ್ಯಾರೆಕ್ಟರ್ ಸರ್. ಒಂದು ಹೀರೋ ಮಾಡೋದು ನನಗೆ ಇದು ಮಾಡಿದ್ಮೇಲೆ ಈಸಿ ಅಂತ ಅನಿಸ್ತು. ಯಾಕೆ
ನನಗೆ ನಿಜವಾಗ್ಲು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಸಿದ್ದು ಪೂರ್ಣಚಂದ್ರ ಅವ್ರಿಗೆ. ನನಗೆ ಈ ಪಾತ್ರಕ್ಕೆ ರೆಫರ್ ಮಾಡಿದ್ದು ಭಾಸ್ಕರ್, ಬೇರೆ ಯಾರು ಅಲ್ಲ. ಬಿಕಾಸ್ ನನಗೆ ಈ ಫಸ್ಟ್ ಹೇಳಿದಾಗ ವಿಲನ್ನ ನಾನು ಅನ್ಕೊಂಡೆ ವಿಲನ್, ಓಕೆ ಸ್ಟಾಂಡ್ ಮೈಕ್ ಅಪ್ ಆಫ್ ಟಿ ಟ್ರೈ ಮಾಡೋಣ ಒಂದ್ಸಲ ಅಂತ. ಕತೆ ಕೇಳಿದ್ಮೇಲೆ ಗೊತ್ತಾಯ್ತು, ಅಯ್ಯೋ ನನ್ನ ಕೈಲಿ ಆಗಲ್ಲ, ಡೌಟ್ ಒಂದು ಭಾಸ್ಕರ್ ಇಲ್ಲ ಇಲ್ಲ ಮಾಡ್ಬೋದು ನೀನು ಚೆನ್ನಾಗಿದೆ ಅಂತ. ತುಂಬಾನೇ ಒಂದು ಹಾರ್ಡ್ ಕೋರ್ ನೆಗೆಟಿವ್ ಆಗೋಗುತ್ತೆ ಸಿನಿಮಾ ಪೂರ್ತಿ ಇದು. ಐ ಹ್ಯಾಡ್ ಅ ರಿಯಲಿ ಗುಡ್ ಟೈಮ್ ಪ್ಲೇಯಿಂಗ್ ಇಟ್. ಅಂದ್ರೆ ಆಲ್ವೇಸ್ ಇಟ್ಸ್ ಚಾಲೆಂಜಿಂಗ್. ಯಾವಾಗಲೂ ಸೃಜನ್ ಅವ್ರು ಹೇಳ್ತಾ ಇರ್ತಾರೆ, ಹೌದು ಸರ್ ಹೌದು, ನನಗೆ ನೆಗೆಟಿವ್ ರೋಲ್ ಮಾಡಕ್ ತುಂಬಾ ಇಷ್ಟ, ಒಂಥರ ನೆಗೆಟಿವ್ ರೋಲ್ ನನಗೆ ಚಾಲೆಂಜಿಂಗ್ ಆಗಿ ಅದರ ಕೊಡಿ. ನಾಲ್ಕು ವರ್ಷ ಆಯ್ತು ಮಾಡೋಣ ಮಿಸ್ಟರ್ ಲೋಕೇಶ್ ಅಂತ ಹೇಳಿ ನಾಲ್ಕು. ಏನ್ ಹೇಳೋದು ಅರ್ಥ ಆಗ್ತಾ ಇಲ್ಲ ಕೌಂಟರ್ ಬಸ್ಕಲ್ಲ ಸರ್. ಫಸ್ಟ್ ಶೂಟಿಂಗ್ ಅಲ್ಲಿ ಆಕ್ಟಿಂಗ್ ಗಿಂತ ಬೇರೆ ಏನೇನೋ ಜಾಸ್ತಿ ಮಾಡಿದ್ರಂತಲ್ಲ, ಏನು ಅಂತದ್ದು? ಹಳ್ಳಿಲಿ ಒಂದು ಮನೆ ನೋಡ್ಕೊಂಡ್ ಬಂದಿದ್ರು ಲೊಕೇಶನ್, ಹಳ್ಳಿ ತೊಟ್ಟಿ ಮನೆ ನೋಡ್ಕೊಂಡ್ ಬಂದಿದ್ರು. ಎಲ್ಲ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು ಶೂಟಿಂಗ್ ಹೋದ್ವಿ. ಶೂಟಿಂಗ್ ಹೋದ್ರೆ ಅಲ್ಲಿ ಇದ್ದಿದ್ ಪ್ರಾಪರ್ಟೀಸ್ ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಮನೆನ ಬುಕ್ ಮಾಡಿದ್ರು. ಅದೇನಾಗ್ಬಿಟ್ಟಿದೆ, ಅವ್ರ ಶೂಟಿಂಗ್ ಬೇಕು ಅಂತ ಹೇಳ್ಬಿಟ್ಟು ಇಡೀ ಮನೇನ ಖಾಲಿ ಮಾಡ್ಬಿಟ್ಟು ಪಕ್ಕದ ಮನೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಮನೆಗೆ ಶೂಟಿಂಗ್ ಹೋದಾಗ ನಾವೇನೆ ನಿಂತ್ಕೊಂಡು ಎಲ್ಲ ಮನೆ ಸಾಮಾನುಗಳನ್ನ ವಾಪಸ್ ತಂದಿಟ್ಟು ಮಧ್ಯಾಹ್ನ ಮೇಲೆ ಶೂಟಿಂಗ್ ಶುರು ಮಾಡಿದ್ವಿ. ಫಸ್ಟ್ ಡೇ ನೀವು ಹೋದಾಗ ಗೊತ್ತಾಯ್ತು ಹೇಳ್ತಾರಲ್ಲ ಅದ್ರ ಮೀನಿಂಗ್, ಮದುವೆ ಗಂಡಿಗೆ ಅದೇ ಇಲ್ಲ ಅಂದ. ರಶ್ಮಿತಾ ಅವರೇ, ತಮಗೆ ಕಾಲೇಜಲ್ಲಿ ರ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಆಗಿತ್ತು ಅಂತ ಕೇಳ್ಪಟ್ವಿ. ಹಾ ಸರ್, ಕಾಲೇಜಲ್ಲಲ್ಲ ಆಕ್ಚುಲಿ ಹಾಸ್ಟೆಲ್. ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ ಸೀನಿಯರ್ಸ್ ಗಳೆಲ್ಲ ರೂಮ್ ಒಂದೊಂದು ರೂಮಿಗೆ ಹೋಗಿ ರ್ಯಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡು ರ್ಯಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ನಾನು ರೂಮಿಗೆ ಎಂಟರ್ ಆಗ್ತಿದ್ದಾಗೇನೆ ನಾನು ಫುಲ್ ಕಾನ್ಫಿಡೆಂಟ್ ಆಗಿದೆ ಸರ್, ನಾನು ಏನು ಹೇಳಿದ್ರು ಮಾಡ್ತೀನಿ ಅಂತ. ಅವ್ರು ಬರ್ತಿದ್ದಾಗೇನೆ ಜೋರಾಗಿ ಅಳ್ತಾ ಕುತ್ಕೊಂಡ್ಬಿಟ್ಟೆ ನಾನು, ಏನೇನೋ ಏನು ಮಾಡ್ತಾರೆ ಅಂತ. ಆಮೇಲೆ ನನ್ನ ಸೀನಿಯರ್ಸ್ ಪಾಪ ಆಕ್ಚುಲಿ ಆ ಥರ ಇರಲಿಲ್ಲ, ಸಮಾಧಾನ ಮಾಡಿ ಇಲ್ಲ ಪುಟ್ಟ ಹಾಗಲ್ಲ ಹೀಗಲ್ಲ ಅಂತ ಹೇಳಿ. ಇದು ಪಿ ಯು ಸಿ ಇರ್ಬೇಕಾದ್ರೆ ಡಿಗ್ರಿಲಿ ಅಳ್ತಾರ ಯಾರಾದ್ರು ರಾಗಿಂಗ್ ಮಾಡಿಸ್ಕೊಳ್ಳೋದಕ್ಕೆ. ಆಮೇಲೆ ಒಂದು ರೈಮ್ಸ್ ಹೇಳ್ಸರ್ ಸರ್, ಬೌ ಒನ್ಸ ಬೌ ಅಂತ ರೈಮ್ಸ್ ಹೇಳ್ಸ. ಏನು ಬೌ ಒನ್ಸ ಬೌ, ಬೌ ಟೂಸ ಬೌ ಬೌ, ಬೌ ತ್ರೀಸ ಬೌ ಬೌ ಬೌ, ಆ ಥರ ರೈಮ್ಸ್ ಹೇಳ್ಸಿದ್ರು. ಹೇಳಮ್ಮ ರೈಮ್ಸ್. ಬೌ ಒನ್ಸ ಬೌ, ಬೌ ಟೂಸ ಬೌ ಬೌ, ಬೌ ತ್ರೀಸ ಬೌ ಬೌ ಬೌ, ಬೌ ಫೋರ್ಸ ಬೌ 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 ಬೌ, ಬೌ ಫೈಸ ಬೌ 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 ಬೌ, ಬೌ ಸಿಕ್ಸ ಬೌ 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 ಬೌ, ಬೌ ಸೆವೆನ್ಸ್ ಬೌ 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 ಬೌ, ಬೌ ಏಟ್ಸ್ ಬೌ 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 ಬೌ, ಕನ್ಸಲ್ಲಿ ಸ್ವಿಮ್ಮಿಂಗ್ ಏನಮ್ಮದು? ಆಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಭಾವನಾ ಅಂತ ಅವಳ ಹೆಸರು. ಯೂಶ್ವಲಿ ಬೆಸ್ಟ್ ಫ್ರೆಂಡ್ ಎಲ್ಲಿಗೆ ಕರೆದ್ರು ಹೋಗ್ತಾರೆ. ಅದಕ್ಕೆ ನನ್ನ ಜೊತೆ ನೀನು ಸತ್ತೋಗ್ಬಿಡು ಅಂತ ಹೇಳಿದ್ಲು. ಭಾವನಾ ಪ್ಲೀಸ್, ನನ್ಗೆ ಸಾಯಕ್ ಇಷ್ಟ ಇಲ್ಲ, ನೀನ್ ಬೇಕಾದ್ರೆ ಹೋಗು, ನಾನು ಸಾಯಲ್ಲ ಸಾಯಲ್ಲ ಅಂತ ಹೇಳ್ತಿದ್ದೀನಿ. ಯಾರಮ್ಮ ಈ ಪುಣ್ಯದಗಿತ್ತಿ ಭಾವನಾ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವಳು. ಆಮೇಲೆ ನನ್ಗೆ ಅದ್ ಮಲ್ಕೊಂಡಿದ್ದೀನಿ, ಎದ್ದೇಳಿದ್ಮೇಲೆ ನಾನು ಸಾಯಲ್ಲ 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 ಅಂತ ಹೇಳ್ತಿದ್ದೀನಿ. ಅದು ಇಟ್ ವಾಸ್ ಅ ಡ್ರೀಮ್. ನನ್ಗೆ ನನ್ನ ಕನಸುಗಳೆಲ್ಲ ಆಲ್ಮೋಸ್ಟ್ 90% ಡ್ರೀಮ್ಸ್ ಎಲ್ಲ ನಿಜ ಆಗಿದೆ. ಸೊ ಅದಕ್ಕೆ ನೆಕ್ಸ್ಟ್ ವೀಕ್ಗೆ ನಾನು ಸ್ವಿಮ್ಮಿಂಗ್ ಕ್ಲಾಸ್ ಜಾಯ್ನ್ ಆಗಿ ಸ್ವಿಮ್ಮಿಂಗ್ ನೀರಲ್ಲಿ ಬೀಳೋದಕ್ಕೆ ಹೋಗ್ತಾ ಇದ್ದೀನಿ.
ಅವ್ರ ಗಾರ್ಮೆಂಟ್ಸ್ ಹೋಗ್ಬಿಟ್ಟು ಹೊಲಿಯೋದ್ ಕಲ್ತರಂತೆ. ಇವಾಗ ಕೃಷ್ಣ ಸ್ವಿಮ್ಮಿಂಗ್ ಪೂಲ್ ಅಂತ ಇದ್ರೆ ಇವ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಕಲಿಯೋರು ಅಂತ ಹೇಳ್ತಾರೆ. ಅಳಬೇಡ ಈ ತರದೆಲ್ಲ ಆಗುತ್ತೆ. ನೀವು ರಂಗಭೂಮಿಯಿಂದ ಬಂದಿರೋರು, ನೀವು ಯಾವ ಟ್ರಿಪ್ ಅವರು? ನಾವು ನಾಗಮಂಗಲ ಕನ್ನಡ ಸಂಘ ಟೀಮು, ನಮ್ಮ ಗುರುಗಳು ಮಂಡ್ಯ ರಮೇಶ್ ಸರ್. ಓ ಗುರುಗಳು, ಒಂದು ನಾಟಕ ಮಾಡ್ತಿದ್ವಿ. ಒಂದು ನಾಟಕ ಸೆಟ್ಟು ಪ್ರಾಪರ್ಟೀಸ್ ಎಲ್ಲ ಆಗಿರಲಿಲ್ಲ, ತುಂಬ ಕೆಲಸ ಇತ್ತು, ತುಂಬ ಮಾಡ್ತಾ ಇದ್ವಿ. ನಾಳೆ ಶೋ ಇತ್ತು. ಒಂದು ಬುಟ್ಟಿ ಬೇಕಾಗಿತ್ತು, ಒಂದು ತಾಮ್ರದ ಬಿಂದಿಗೆ ಬೇಕಾಗಿತ್ತು, ಒಂದು ಸೀರೆ ಬೇಕಾಗಿತ್ತು. ಬುಟ್ಟಿ ಗಿಟ್ಟಿ ಏನೂ ಸಿಗಿಲ್ಲ. ಅವರು ಅಲ್ಲಿ ಸ್ಟೇಜ್ ಮೇಲೆ ನಿಂತರೆ ಯಾರು ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಮುಂದೆ ನಿಂತಾಗ ಎಲ್ಲ ಕೂಗಾಡ್ತಿದ್ರೆ, ಎಲ್ಲರೂ ನನ್ನ ಮಕ್ಕಳ ಎಲ್ಲ ಸಹಾಯಕ್ಕೆ ಹೋಗಿದ್ರು, ನನ್ನ ಪ್ರಾಪರ್ಟಿ ಎಲ್ಲರೂ ಹಂಗೆ ಹಿಂಗೆ ಅಂತ. ಸರಿ, ಹೆಂಗೋ ಅಡ್ಜಸ್ಟ್ ಮಾಡಿ ನಾಳೆ ಶೋ ಇಲ್ಲಿ ಇರಬೇಕದು ಪ್ರಾಪರ್ಟಿ ಅಂತ ಕೂಗಾಡಿದ್ರು. ಎಲ್ಲ ಆಯಿತು, ಎಲ್ಲ ರಾತ್ರಿ ಆಯಿತು. ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ನಾನೇ ಹೋಯ್ತಾ ಇದ್ದೆ ಬೈಕಲ್ಲಿ. ಹಿಂದೆ ಕೂತಿದ್ರು, ನೋಡು ಬಾಸ್ಕ ಮನೆ ಮುಂದೆ ಒಂದು ಸೀರೆ ಒಣಗಾಕಿದ್ರು, ನೋಡು ನಾನು ಹೇಳಿದ ಕಲರ್ ಇದೆ, ಇದೇ ಕಲರ್ ಇದೆ, ಎಕ್ಸಾಕ್ಟ್ ಸೀರೆ ಬೇಕು ನನಗೆ ಅಂತ. ಸರಿ ಆಯ್ತು, ಇವ್ರನ್ನ ಮನೆಗೆ ಬಿಟ್ಬಿಟ್ಟು ವಾಪಸ್ ಆ ಸೀರೆ ಕದ್ಕೊಂಡ್ಬಂದ್ವಿ. ನನ್ನ ನಾಟಕಕ್ಕೆ ಏನ್ ಬೇಕು ಅಂತ ಯಾವಾಗ್ಲೂ ಆತರ ಹೊಂದಿಸ್ಕೊಳ್ಳೋದ್ ಪದ್ಧತಿ. ಇವ್ರು ಇದು ಬೇಕು ಅಂದ ತಕ್ಷಣ ಹೋಗಿ ಅಲ್ಲೇ ಅದನ್ನ ಕದ್ಕೊಂಡ್ಬಿಟ್ರೆ ನಾನೇನಪ್ಪ ಮಾಡ್ತೇನೆ? ಎಂತ ಶಿಷ್ಯ ಅಂದ್ರು, ನೀನ್ ಬೆಳ್ತ ಅಸ್ತಾರಿನ ಕದ್ದಿದ್ದೇನು ಇಲ್ಲ, ಇದೇ ಈ ತರದ್ದೇನೆ. ಯಾರ್ದೋ ಮನೇಲಿ ಅದು ನಮ್ಗೆ ಕಾಮನ ಹಬ್ಬದ ದಿವಸ ಬಂದಿದ್ದ ಚಟಗಳು. ನಾವೆಲ್ಲ ಬೆಳ್ಳೂರು, ನಮ್ಗೆ ಒಂದು ಬಲ್ಲ ಮೂಲಗಳಿಂದ ಒಂದು ವಿಷಯ ಗೊತ್ತಾಗಿದೆ. ಏನು? ತಾವು ಎಲ್ಲಿಂದನೋ ಒಂದು ಬಿಂದಿಗೆ ಕದ್ದು ಒಂದು ಮದುವೆಯಲ್ಲಿ ಮುಯಿ ಕೊಟ್ಟಿರೋದು ನಮಗೆ ವಿಷಯ. ಹೇಳಿ ಹೇಳಿ ಹೇಳಿ. ಅದು ಅವ್ರ ಸ್ನೇಹಿತರು ಮದುವೆ, ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಒಂದು ಮನೆ ಮುಂದೆ ನಮ್ಮ ಕಡೆ ಹೆಂಗಂದ್ರೆ ನೀರು ಬರೋ ಸಂಜೆ ನೀರು ಬರೋ ಟೈಮಲ್ಲಿ ಪಾತ್ರೆ ಗೀತ್ರೆ ಬಿಂದಿಗೆ ಎಲ್ಲ ಇಟ್ಬಿಡ್ತಾರೆ ಸಾಲಕ್ಕೆ. ಅಲ್ಲೇನಂದ್ರೆ ಒಂದು ಹಿತ್ತಾಳೆದು ಅಂಡೇನ ತಗೊಂಡೋಗಿ ಪ್ಯಾಕ್ ಮಾಡಿ ಅದನ್ನ ವಾಶ್ ಮಾಡಿಸಿ ಮುಯಿ ಮಾಡಿಬಿಟ್ಟಿದ್ರಂತೆ. ಇದು ಅದೇನಾಗ್ಬಿಟ್ಟಿದೆ ಕತೆ ಕೊನೆಗೆ, ಈ ಮದುವೆ ಗಂಡಿದ್ನಲ್ಲ, ಮದುವೆ ಗಂಡಿದ್ದು ಮನೆ ಚೇಂಜ್ ಮಾಡಬೇಕಾಗಿದೆ. ಮನೆ ಚೇಂಜ್ ಮಾಡಿದ್ರೆ ಯಾರು ಮನೆ ಮುಂದೆ ಕದ್ದಿದ್ರಲ್ಲ ಅದೇ ಮನೆ ಪಕ್ಕಕ್ಕೆ ಹೋಗಿ ಬಾಡಿಗೆಗೆ ಸೇರ್ಕೊ. ಅಲ್ಲ, ಮಂಡ್ಯ ರಮೇಶ್ ಅವ್ರ ಶಿಷ್ಯ ಅಲ್ವಾ ನೀವು? ಮತ್ತೆ ಇವಾಗ ನಾವು ಮಂಡ್ಯ ರಮೇಶ್ ಅವ್ರನ್ನ ಯಾವತ್ತೂ ಟೆನ್ಷನ್ ಆಗಿರೋದು ನೋಡಿಲ್ಲ. ಆದ್ರೆ ಇವತ್ತು ನೀವ್ ಹೇಳ್ತಾ ಇದೀರಾ ನಾಟಕದಲ್ಲಿ ಟೆನ್ಷನ್ ಆಗ್ತಾರೆ ಈ ತರ ಎಲ್ಲ ಬೇಕು ನನಗೆ ಅದು ಸೀರೆ ಅಂತಲ್ಲ, ತೋರಿಸಿ ಮಂಡ್ಯ ರಮೇಶ್ ಅವರು ನಾಟಕದಲ್ಲಿ ಯಾವತರ ಟೆನ್ಷನ್ ಆಗಿ ಇರ್ತಾರೆ ಅನ್ಬಿಟ್ಟು ಒಂದು ಆಕ್ಟ್ ಮಾಡಿ ತೋರಿಸಿ. ಮಂಡ್ಯ ರಮೇಶ್, ಹೌ ಇಸ್ ಮಂಡ್ಯ ರಮೇಶ್ ಆನ್ ಸ್ಟೇಜ್? ತೋರಿಸಿ. ಅವರು ಅಯ್ಯೋ ರಜನಿಕಾಂತನೇ ಸಿಗ್ಬೇಕು. ಸೊ ನನ್ನ ಸೀರಿಯಲ್ಲು ಸಿನಿಮಾದಲ್ಲಿ ಯಾರು ಗುರುತಿಸ್ತಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನನ್ನ ನಟನಾ ಸಂಸ್ಥೆ, ನನ್ನ ಮೂಲ ಗುರುಗಳೇ ಇವರು. ಬೇರೆ ತರದ ಇರುತ್ತೆ ಅಲ್ಲಿ ಅಂದ್ರೆ ಅವ್ರ ಹತ್ರಕ್ಕೆ ಹೋಗಕ್ಕೂ ನಮಗ್ ಭಯ ಆಗ್ತಿರ್ತದ ಆ ಟೈಮಲ್ಲಿ. ಅಂದ್ರೆ ಅವ್ರು ಇಲ್ಲೆಷ್ಟು ತಮಾಷೆ ಆಗಿರ್ತಾರೋ ರಂಗಭೂಮಿ ರಂಗದ ಮೇಲೆ ಬಂದ.
ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕಮ್ಮಿ ಅಂದ್ರು 50-60% ಆರ್ಟಿಸ್ಟ್ಗಳು ಈ ವ್ಯಕ್ತಿಯ ಒಂದು ಗರಡಿಯಲ್ಲಿ. ಗುರುಗಳ ಮುಂದೆ ಹಾ ಬನ್ನಿ ನೋಡಿ, ರಮೇಶ್ವರ ಮಂಡ್ಯ ರಮೇಶ್ವರ, ಒಂದು ಕುತೂಹಲ ಪ್ರಶ್ನೆ ಏನಂತ, ನಿಮ್ಮ ಶಿಷ್ಯಂದಿರು ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ಬೇಕಾರೆ ಹೌ ಇಸ್ ದ ಫೀಲಿಂಗ್, ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ ಹೇಳಿ, ಚೆನ್ನಾಗಿರೋದು ಸರ್. ಮೊದಲನೇದು ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದಿದಾರಲ್ಲ, ಅವರ ಭಾಷೆ ನಂಗೆ ನೆನಪಿದೆ ಯಾವಾಗ ಒಂದ್ಸತಿ ಪರ್ಫಾರ್ಮ್ ಮಾಡಿದ್ರೆ ಮಿಸ್ ಲೋಕೇಶ್ ನಮ್ಮ ಮುಂದೆ, ನಮಗೆ ತುಂಬಾ ಖುಷಿ ಆಗುತ್ತೆ ಸರ್. ಅವನು ಇಡೀ ಕಾಕನಕೋಟೆ ನಾಟಕದ ಅಷ್ಟು ಡೈಲಾಗ್ನ ಇವನು ಒಬ್ಬನೇ ಹೇಳ್ತಾನೆ ಸರ್. 53 ಪುಟನ 60 ಪುಟದ ನಾಟಕ ಇದ್ರೆ 60 ಪುಟದ ನಾಟಕ ಎಲ್ಲ ಫುಲ್ ಒಬ್ಬರೇ.
ಹಲೋ ಜಲ್ಜಾ ಆಂಟಿ ನಮಸ್ಕಾರ, ಹೇಗಿದ್ದೀರಾ? ಅಯ್ಯ ಅದೇನ್ ಹೇಳಿದ್ಯಪ್ಪ. ಅದು ನುಂಗದ ಚೀಪದ ಚುಚ್ಚದ ಅನ್ನೋದು ಸರಿ, ನಾನು ಬರ್ತೀನಿ, ಇಂಜೆಕ್ಷನ್ ಹಾಕ್ಬಿಟ್ಟು ರಿಪೋರ್ಟ್ ಕಳ್ಸ್ಕೊಡಿ. ಬಾಯ್. ಪ್ಲೀಸ್ ಗಿವ್ ಒನ್ ಇಂಜೆಕ್ಷನ್ ಟು ಮುತ್ತು ಕುರಿ ಅಂಡ್ ಮುದ್ದೇಶ. ಪ್ಲೀಸ್ ನೋಟ್ ಗಿವ್ ತ್ರೀ ಇಂಜೆಕ್ಷನ್. ಎಲ್ಲಿ ಪೋಲಿ ಹಾಕೊಂಡು ಬಿದ್ದಿದ್ದಾವೋ ನೋಡೋಣ. ಮುದ್ದೇಶನ ಕಾಲ್ ಮಾಡ್ತೀನಿ. ಬರ್ಲಿ ಬರ್ಲಿ ಅವರೆಲ್ಲ. ಬಿಸಿ ಇದೀವಿ ಅಂತ ಅರ್ಥಣಮ್ಮ. ಅಂತ ಬಿಸಿ ಏನಿದ್ರಪ್ಪ ನೀವು? ಏನ್ ಬಿಸಿ ಇದ್ರಿ, ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಿಲ್ಲ.
ಎಲ್ಲದಕ್ಕೂ ಎಲ್ಲಾ ಬ್ರಷ್ ಯೂಸ್ ಮಾಡಕ್ ಆಯ್ತದ? ಬಾತ್ರೂಮ್ ತೊಳದ್ಮೇಲೆ ಇದಕ್ಕೇನ್ ಕೆಲಸ? ಅಲ್ಲುಜ್ಕೊಂಡ್ಬಿಡದ, ಅಲ್ಲುಜ್ಕೋತ ನಾವು ಅಲ್ಲೂ ಉಜ್ತೀವಿ ಎಲ್ಲ. ಏನು ತೊಣ ತೋಯ್ತದಲ್ಲ ತೊಣ, ತೊಳ್ಳೆ ತೊಳ್ಳೆ, ಅಯ್ಯೋ ನಿನ್ ತುಕ ಮುಚ್ಚಾದು ತೊಳ್ಳೆ ಅಲ್ಲ. ನಾವು ನೀವು ನ್ಯೂಸ್ ಅಲ್ಲಿ ಬಂದಿದ್ದೀರಾ ಅಂತ ಅಲ್ಕಣ ಹೇಳಿದ್ದು, ನಿಮ್ ಬಗ್ಗೆ ನ್ಯೂಸ್ ಬಂತು ಅಂತ ಹೇಳಿದ್ದು, ಅಂದ್ರೆ ನೀವು ಹಾಳಾಗಿ ಹೋಗಿದ್ದೀರಾ ಅಂತ ಯಾರೋ ನನಗೆ ಕಂಪ್ಲೇಂಟ್ ಮಾಡಿದ್ರು. ನಮ್ ಸುದ್ದಿ ಎಲ್ಲ ಮನೆ ತನಕ ಮುಟ್ಬಿಟ್ಟಿದೆ ಮಚ್ಚ. ಬಿಡೋ ಮಗ, ಇದೆಲ್ಲ ನಮ್ಮಂತ ಪೋಲಿ ಹುಡುಗರಿಗೆ ತಾಮನ್ನು. ಸ್ವಲ್ಪ ಹಮ್ಮಿಕೊಂಡು ನಿಂತ್ಕೊಳ್ರಪ್ಪ ನಿಮಿಷ. ಅಯ್ಯೋ ನನ್ ಮಕ್ಕಳ ಅಲ್ಲ ಕಣ್ರು, ಈ ಗೌರ್ಮೆಂಟ್ ಅವರು ನಿಮ್ಗೋಸ್ಕರ ಒಂದು ಪಾರ್ಸೆಲ್ ಅನ್ನ ಕಳಿಸಿದ್ದಾರೆ. ಏನು ಸರ್ಕಾರದವರು ನಮ್ಗೋಸ್ಕರ ಪಾರ್ಸಲ್ ಕಳ್ಸವ್ರ? ನಾನು ಹೇಳ್ತಾ ಇಲ್ಲ ಬಾವಾ, ನನ್ನ ಪ್ರತಿಭೆ ಒಂದಲ್ಲ ಒಂದಿನ ಸರ್ಕಾರದ ಬಾಗಿಲನ್ನ ತಟ್ಟೇ ತಟ್ಟುತ್ತೆ ಅಂತ. ಯಾಕೆ ಹೋಗ್ತಾ ಇದನ್ನ ಅಪ್ಪ? ನೀನ್ ಹೇಳ್ದಲ್ಲ ತಟ್ಟೋಣ ಅಂದ್ಬಿಟ್ಟು, ನೀವು ನಿಮ್ ಗುರುಗಳು ಯಾವಾಗ್ಲೂ ತಟ್ಟ. ಕೇಳೋದೆಲ್ಲ ಏನು ಇಲ್ಲಮ್ಮ, ನಮಗೆ ಸರ್ಕಾರ ಏನ್ ಕಳಿಸಿದೆ ಅದನ್ನ ನಮಗೆ ನಮ್ಮ ತಾಲಿಗೆ ತರಲೇಬೇಕು. ಫಸ್ಟ್ ಇದ್ರೊಳಗೆ ಏನಿದೆ ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಅದಕ್ಕೂ ಮೊದಲು ನಿಮ್ಮ ಡೀಟೇಲ್ಸ್ ಎಲ್ಲ ಬೇಕು, ನಾನು ಮೊಬೈಲ್ ಅಲ್ಲಿ. ಜನದ ಮುಂದೆ ಹೇಳಕ್ ಆಗಲ್ಲ ಅಪ್ಪ, ಏನ ಕಿವಿಲ್ ಹೇಳ್ತೀನಿ, ಜನರ ಮುಂದೆ ಹೇಳಕ್ ಆಯ್ಕಿಲ್ಲ ಅಂದೆ ಪಬ್ಲಿಕ್. ಹೇಳು ಹೇಳು ಹೇಳು, ಪರವಾಗಿಲ್ಲ ಕಣ, ಫಿಟ್ ಆಗಿದ್ಯಾ? ಕುರಿ ಅಲಿಯಾಸ್ ಕಡ್ಲೆಪುರಿ ಲಿಂಗ.
ಸೆಕ್ಸ್ ಬಿಗ್ ಲೆಟರ್ ಎಂ ಅಂತ ಹಾಕೊಂಡ್ಬಿಡು. ಅದ್ಯಾಕೆ ಬಿಗ್ ಲೆಟರ್ ಸ್ಮಾಲ್ ಲೆಟರ್ ಹಾಕಿದ್ರೆ ಏನಾಗುತ್ತೆ? ಅಪ್ಪ ಬಿಗ್ ಲೆಟರ್ ಹಾಕೊಂಡ್ಬಿಟ್ರೆ ದೊಡ್ಡ ಗೆಣಸು ಅನ್ಕೊ. ಬಾವ ನಾನು ಅರ್ಥ ಮಾಡ್ಕೊ, ನಾನು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವನು. ನೋಡು ಆಕ್ಚುಲಿ ಇದು ತೋಳಲ್ಲ, ಇದು ಸ್ಟೀಲ್ ರಾಡು, ಚುಚ್ಚಿಬಿಟ್ರೆ ನಿನ್ನ ಸೂಜಿನ ಮುರಿದಾಗಿ ಬಿಡ್ತದೆ. ಅದಕ್ಕೆ ಆ ತುರಿ ಕೊಟ್ಬಿಡ. ಬರ ತುರಿ ಬರ ಬರ, ಅರ್ಜೆಂಟ್ ಆಗ್ತಿತ್ತು, ಹೋಗಿ ಬಂದ್ಬಿಡ್ತೀನಿ. ಇದನ್ನ ಕೊಟ್ರೆ ಎಲ್ಲ ಸರಿ ಹೋಯ್ತದ. ಬಾ, ಮೂರು ಜನಕ್ಕೂ ಕೊಡ್ಲೇಬೇಕು ಗೌರ್ಮೆಂಟ್ ಆರ್ಡರ್, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಬಾ ಆವಾಗ್ಲೇ ಸಮಾಜ ಉದ್ಧಾರ ಆಗೋದು. ಪೋಲಿ ಚುಚ್ಚುಮದ್ದು ಏನು ಗೊತ್ತಾಗಲ್ಲ, ಸುಮ್ನೆ ಒಂದ್ಸಲಿ ಯೋಚನೆ ಮಾಡ್ಬಿಟ್ಟು ಯಾವ ಎಣ್ಣೆ ಹೊಡಿಬೇಕು ಅಂತ ಜ್ಞಾಪಿಸ್ಕೋ. ಸೈಲೆಂಟ್ ಆಗಿ ಮೆತ್ತಗ್ ಕೊಡ್ತೀನಿ, ಗೊತ್ತೇ ಆಗಲ್ಲ. ಬೇಡ ತುಜ, ಒಂದ್ ಸಣ್ಣ ಎಡವಟ್ಟ ಆಗೋಗ್ಬಿಟ್ಟಿದೆ. ಎಡವಟ್ಟ? ಹೌದು ಸರ್. ಏನ್ ಎಡವಟ್ಟು? ಈ ಪೊಲೀಸರಿಗೆ ಚುಚ್ಚುಮದ್ದು ಅನ್ನೋದು ಸಾಮಾಜಿಕ ಕಲ್ಯಾಣ ಇಲಾಖೆ ಒಂದು ಹೊಸ ಸ್ಕೀಮು, ಅದು ಮಿಸ್ ಆಗಿ ಕುಟುಂಬ ಕಲ್ಯಾಣ ಇಲಾಖೆ ಅನ್ನೋ ಇಂಜೆಕ್ಷನ್ ಬಾಕ್ಸ್ ರೀಪ್ಲೇಸ್. ಅದು ಅಂದ್ರೆ ಅದು ಅಂದ್ರೆ ಇನ್ ಜೀವನದಲ್ಲಿ ಮಕ್ಕ
ಎಂಬರಾಸಿಂಗ್ ಆಗಿತ್ತಂತಲ್ಲ, ವಾಟ್ ವಾಸ್ ದಟ್? ಮಾಲ್ ಹೋಗಿದೆ, ಒಂದು ಶೂಸ್ ಏನೋ ಎಕ್ಸ್ಚೇಂಜ್ ಮಾಡಿ. ಬಿಡ್ತಿಲ್ಲ ಹುಡುಗಿ ಕೊನೆಗೆ ಆ ಸೆಕ್ಯೂರಿಟಿ ಕರ್ ಅವನು ಸರ್ ಸರ್ ಬಿಡಿ ಸರ್ ಅಂತ ಅವನು. ದಟ್ ವಾಸ್ ವೆರಿ ಎಂಬಾರಸಿಂಗ್ ಲಾಸ್ಟ್ ಈಗ ಒಂದು ವೀಕ್ ಹಿಂದೆ. ಮಿಸ್ಟರ್ ಲೋಕೇಶ್, ಇವತ್ತು ಸಂಜೆ ನಾನು ಮಂತ್ರಿ ಮಾಲ್ಗೆ ಹೋಗ್ತೀನಿ, ಸರಿ? ಇನ್ಫ್ಯಾಕ್ಟ್ ಒಂದ್ ಸೀಕ್ವೆನ್ಸ್ ಅಲ್ಲಿ ಇಲ್ಲೇ ಹುಡುಗಿ ಇಲ್ಲೇ ಬಂದಿದ್ದಾರೆ ಪಾಪ. ಅಪೂರ್ವ ಅಂತ ಹುಡುಗಿ ಹೆಸರು. ಯಾರು ಅಪೂರ್ವ? ಫಸ್ಟ್ ಡೇ ಬಂದ್ರು ಸರ್ ಅವ್ರು, ಶಿ ವಾಸ್ ಕ್ವೈಟ್ ಸ್ಕೇರ್ಡ್ ಅಂಡ್ ಸ್ಕೆಪ್ಟಿಕಲ್ ಅಬೌಟ್. ಅವ್ರು ಫಸ್ಟ್ ಆಫ್ ಆಲ್ ಯಾರಿಗೂ ಮಿಸ್ಗೈಡ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಹೇಳಿಲ್ಲ ಅವ್ರು ಏನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ. ಪಾಪ ಅವ್ರ ಆಪರ್ಚುನಿಟೀಸ್ ಯೂಸ್ ಕಮ್ ಅಂಡ್ ದಟ್ ಶೂಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಇಟ್ಸ್ ನಮ್ ರಿಮೋಟ್ ಏರಿಯಾ, ಗಾರ್ಮೆಂಟ್ಸ್ ಅಲ್ಲೇ ನಡೀತಿದ್ದು, ವರ್ಕಿಂಗ್ ಗಾರ್ಮೆಂಟ್ಸ್ ಅಲ್ಲಿ. ಸೊ ಶಿಸ್ ಕಮ್. ಅದೇನಾಗಿದೆ, ಆ ಸೀಕ್ವೆನ್ಸ್ ಹೆಂಗೆ ಗುಂಡಿ ಬಿಚ್ಚೋಗಿದೆ, ಅದು ಗುಂಡಿ ಬೀಳ್ತಿರು, ಕರೆಕ್ಟಾಗಿ ಆಗಿರಲಿಲ್ಲ, ಅದು ಕಾಸ್ಟ್ಯೂಮ್ ಪ್ರಾಬ್ಲಮ್ ಆಯಿತು. ಅವ್ರಲ್ಲಿ ಕೂತಿದ್ದಾರೆ. ಸೊ ಅವಾಗ ನನಗೇನೆ ಅದೇ ಟೈಮ್ಗೆ ಹಿಂಗೆ ಗುಂಡಿ ಏನಾಯ್ತು, ಹಿಂಗೆ ಸರಿ ಮಾಡ್ಕೊಂಡು ಬರ್ತಾ ಇದೆ. A big hats off to her because I was like, I tried to make as comfortable as for hell nodi, just act aste in tuttirko bidi anta, but it was a very na nimgoskara one line barkon bandini helbodha line ha heli sir nim hesru srujan lokesh alva so sulpa ee kade tirigara better camera illide avur kade alla alla Majaa Talkies Super Season Special Partner Sun Gold Sunflower Oil. Good night, take care, love you all, bye bye.